ಪ್ರಯಾಣಿಕರ ಅನುಕೂಲಕ್ಕಾಗಿ ನವೀಕರಿಸಲಾಗಿರುವ ಮೈಸೂರಿನ ಅಶೋಕಪುರಂ ರೈಲ್ವೆ ಸ್ಟೇಷನ್ ಯಾರ್ಡ್ ಅನ್ನು ಸಂಸದ ಪ್ರತಾಪ್ ಸಿಂಹ ಲೋಕಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಶಾಸಕ ಶ್ರೀವತ್ಸ, ಮೈಸೂರು ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕಿ ಶಿಲ್ಪಿ ಅಗರ್ವಾಲ್, ಮಾಜಿ ಮೇಯರ್ ಶಿವಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ನಮಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಇಂಥ ಒಬ್ರು ವಿಶೇಷವಾಗಿ ಬಳಿಕ ಸಂಸದ ಪ್ರತಾಪ್ ಸಿಂಹ ಮೈಸೂರಿನ ಅಶೋಕಪುರಂ ರೈಲ್ವೆ ಸ್ಟೇಷನ್ ಯಾರ್ಡ್ ಅನ್ನು ಒಟ್ಟು 32.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನವೀಕರಣಗೊಳಿಸಲಾಗಿದೆ. ಇದರಲ್ಲಿ 22 ಕೋಟಿ ರೂಪಾಯಿ ಸಂಚಾರ ಸೌಲಭ್ಯಗಳ ಉನ್ನತೀಕರಣಕ್ಕೆ ಹಾಗೂ 10.5 ಕೋಟಿ ರೂಪಾಯಿಗಳನ್ನು ಪ್ರಯಾಣಿಕರ ಸೌಕರ್ಯ ವೃದ್ಧಿಗೆ ವಿನಿಯೋಜಿಸಲಾಗಿದೆ. ಇದರಿಂದ ಮೈಸೂರು ಜಂಕ್ಷನ್ ನಿಲ್ದಾಣದಲ್ಲಿನ ದಟ್ಟಣೆ ಪರಿಣಾಮಕಾರಿಯಾಗಿ ನಿಭಾಯಿಸಲು ಅನುಕೂಲವಾಗಲಿದೆ ಎಂದರು. ಅಶೋಕಪುರಂ ರೈಲ್ವೆ ನಿಲ್ದಾಣವು ಮೈಸೂರಿನ 2ನೇ ರೈಲ್ವೆ ನಿಲ್ದಾಣವಾಗಿ ಹೊರಹೊಮ್ಮಲಿದೆ. ಮುಂದಿನ ದಿನಗಳಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ಸುಧಾರಿತ ಸೇವಾ ಗುಣಮಟ್ಟ ಹೆಚ್ಚಿಸಲಿದೆ ಎಂದು ತಿಳಿಸಿದರು. ಅಭಿವೃದ್ಧಿಯಾಗಿದೆ, 37.5 ಕೋಟಿ ರೂಪಾಯಿ ಖರ್ಚು ಮಾಡಿ ಅದನ್ನು ಅಭಿವೃದ್ಧಿ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಬಹಳಷ್ಟು ಟ್ರೈನ್ಗಳು ಇಲ್ಲಿಂದಲೇ ಪ್ರಾರಂಭವಾಗಬೇಕು ಅನ್ನೋದು ನಮ್ಮ ಶಾಸಕರು ನಮ್ಮೆಲ್ಲರ ಅಭಿಪ್ರಾಯ ಆಗಿದೆ. ನಾವು ಇಲ್ಲಿ ಯಾವ್ಯಾವ ಪ್ಯಾಸೆಂಜರ್ ಟ್ರೈನು ಜನ ಯಾವುದ್ರಲ್ಲಿ ಜಾಸ್ತಿ ಓಡಾಡ್ತಾರೆ ಅಂತದನ್ನೆಲ್ಲ ನೋಡಿಕೊಂಡು ನಾವು ಇದು ಎಲೆಕ್ಟ್ರಿಫಿಕೇಶನ್ದು ಸ್ವಲ್ಪ ಸಣ್ಣ ಸಮಸ್ಯೆ ಇದೆ, ಅದನ್ನೆಲ್ಲ ಮುಗಿಸಿ ಹೆಚ್ಚಿನ ಟ್ರೈನ್ಗಳನ್ನು ಇಲ್ಲಿಂದಲೇ ಪ್ರಾರಂಭ ಮಾಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶವೂ ಆಗಿದೆ. ಖಂಡಿತ ಅದನ್ನು ಮಾಡ್ತೀವಿ.